ವಾಟ್ ಹ್ಯಾಪೆಂಡ್ ಏನಾಯ್ತು ಅರೆ ಏನಾಯ್ತು ಅವಳಿಗೆ ಸರ್ ಎಂ ಡಿ ಹಿಂಸರಾಜ್ ಬಂದಿದ್ದಾರೆ ಅವನೇ ಬಂದ ಇಲ್ಲಿ ಈ ಕಂಪನಿಗೆ ಎಂ ಡಿ ಆಗಿರೋದಕ್ಕೆ ನಾನು ಬಂದು ಟೂ ಅವರ್ಸ್ ಆಯ್ತು ಇಷ್ಟಡಗ ಬರೋದು ಆಫೀಸ್ ಓಪನ್ ಆಗುತ್ತೆ ಹತ್ತು ಗಂಟೆಗೆ ಸರ್ ಎಂ ಡಿ ನಾನೇ ಎಷ್ಟು ಬೇಗ ಬಂದಿದ್ದೀನಿ ನೀನ್ ಬರಕ್ಕಾಗಲ್ವಾ ನೀವು ಇಷ್ಟು ಬೇಗ ಬರೋದು ನನಗೆ ಗೊತ್ತಿರಲಿಲ್ಲ ಸರ್ ಗೊತ್ತು ಮಾಡ್ಕೋಬೇಕಯ್ಯ ಆರ್ಕಿಟೆಕ್ಟ್ ಅಂದ್ರೆ ಪೆನ್ಸಿಲ್ ತಗೊಂಡು ಡ್ರಾ ಮಾಡೋದಲ್ಲ ಕಮ್ ಟು ಮೈ ಬೋರ್ಡ್ ರೂಮ್ ಅಯ್ಯ ನಮ್ಮ ಮೇಡಮ್ ಬರೋ ಬದಲು ಇವನ್ ಯಾಕೆ ಕಳಿಸ್ತಾರೋ ಸಂಜಯ್ ಬಂದೆ ಸರ್ ನೀನ್ ರೆಡಿ ಮಾಡಿರೋ ಡಿಸೈನ್ ತೋರಿಸು ಡಿಸೈನ್ ಏನು ರೆಡಿ ಇಲ್ಲ ಸರ್ ಆಗಲ್ಲಯ್ಯ ಆಗಲ್ಲ ನಿನ್ನ ಕೈಲಿ ಇನ್ ಟೈಮ್ ಅಲ್ಲಿ ಕೆಲಸ ಮುಗಿಸಕ್ ಆಗಲ್ಲಯ್ಯ ಎಷ್ಟೇ ಆಗ್ಲಿ ಇಂಡಿಯನ್ಸ್ ಅಲ್ವಾ ವೇಸ್ಟ್ ಫೆಲೋಸ್ ನೀನು ಇಂಡಿಯನ್ ತಾನೆ ಏನಿದು ಇದೇ ಪ್ಲಾನ್ ಪೇಪರ್ ಸರ್ ಜೋಕ ಗೊತ್ತು ಇದೇನಿದು ಇದು ಸ್ವಿಮ್ಮಿಂಗ್ ಪೂಲ್ ನೀರಿಲ್ಲಯ್ಯ ಸರ್ ಇದು ಬೇಸ್ಮೆಂಟ್ ಇದು ಕಾರ್ ಪಾರ್ಕಿಂಗ್ ಇಲ್ಲಿ ಅಪಾರ್ಟ್ಮೆಂಟ್ಸ್ ಬರುತ್ತೆ ಇದು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಮೇಲೆ ಹಾಕ್ಬಿಟ್ರೆ ಕೆಳಗಡೆಯಿಂದ ನೀರನ್ನ ಪಂಪ್ ಮಾಡಕ್ಕೆ ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತೆ ಸ್ವಿಮ್ಮಿಂಗ್ ಪೂಲ್ ನ ಕೆಳಗಡೆ ಹಾಕಯ್ಯ ಸರ್ ಇಲ್ಲಿ ಪಿಲ್ಲರ್ಸ್ ಇದೆ ಸರ್ ಪಿಲ್ಲರ್ಸ್ ಎಲ್ಲ ಕಿತ್ತು ಬಿಸಾಕಯ್ಯ ಪಿಲ್ಲರ್ಸ್ ಇಲ್ಲ ಅಂದ್ರೆ ಬಿಲ್ಡಿಂಗ್ ಬಿದ್ದೋಗುತ್ತೆ ಸರ್ ಹೌದು ಸರ್ ಪಿಲ್ಲರ್ಸ್ ಇದೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಇನ್ನು ಯಾರು ಕಂಡಿರೋದಿಲ್ಲ ನೀನು ಕಂಡಿಡಿ ಲಕ್ಷ ಲಕ್ಷ ಪೇಮೆಂಟ್ ತಗೋತೀಯಾ ಮೇಡಮ್ ಬರಲ್ವಾ ಸರ್ ಯಾಕೆ ನಾನ್ ಬಂದ್ರೆ ಕಷ್ಟನಾ ಇಲ್ಲ ನಾನು ಕನ್ವಿನ್ಸ್ ಮಾಡಕ್ಕಾಗದ ಓಡೋ ಐಡಿಯಾನಾ ನಿಮ್ಮಂತ ಜೀನಿಯಸ್ ನ ನನ್ನ ಕೈಲಿ ಕನ್ವಿನ್ಸ್ ಮಾಡಕ್ ಆಗಲ್ಲ ಸರ್ ನೀನು ಒಬ್ಬನೇ ಕಣಯ್ಯ ನನ್ನ ಜೀನಿಯಸ್ ಅಂತ ಒಪ್ಕೊಂಡಿದ್ದು ಏನಿಲ್ಲ ಬರೋ ವಾರ ನನ್ನ ಮಗಳು ಮದುವೆ ಅದಕ್ಕೆ ನಿಮ್ಮ ಮೇಡಮ್ ಬಿಸಿ ಆಗ್ಬಿಟ್ಟಿದ್ದಾರೆ ಎನಿ ಹೌ ನೀವೆಲ್ಲ ಮದುವೆಗೆ ಬರ್ತಿದ್ದೀರ ತಾನೆ ಇಲ್ಲ ಸರ್ ಸ್ವಲ್ಪ ಕೆಲಸ ಇದೆ ಎಂ ಡಿ ಮಗಳ ಮದುವೆಗೆ ಬರಲಿನಯ್ಯ ಇದು ತುಂಬಾ ಓವರ್ ಆಯ್ತಿದು ಬರ್ತೀನಿ ಸರ್ ಎದ್ರು ಕೋಬಿಟ್ಟ ಪುಕ್ಲ ನಾನು ಎಂ ಡಿ ಅಲ್ವಾ